ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲಾ ಕೇಬಲ್ ಟಿವಿ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಸೋಸಿಯೇಷನ್ ವತಿಯಿಂದ ಕೇಬಲ್ ದಿನಾಚರಣೆ ಪ್ರಯುಕ್ತ ಸಂಪರ್ಕ ಸಂಗಮ 2024 ಕಾರ್ಯಕ್ರಮವನ್ನು ಗುಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾಗಿತ್ತು. ತುಮಕೂರು ಜಿಲ್ಲಾ ಕೇಬಲ್ ಟಿವಿ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರಾದಂತಹ ಬಿಎನ್ ಮಂಜುನಾಥ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದು, ಕರ್ನಾಟಕ ರಾಜ್ಯ ಕೇಬಲ್ ಆಪರೇಟಿವ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು ಗುರುತಿನ ಚೀಟಿಯನ್ನು ಬಿಡುಗಡೆ ಮಾಡಿದರು. ಕಾರ್ಯಕ್ರಮದ ಪ್ರಯುಕ್ತ ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯ ಮಲ್ಲಿಕಾರ್ಜುನ್ ಕೆಂಕರೆ ಮತ್ತು ಸಂಗಡಿಗರಿಂದ ಸುಗಮ ಸಂಗೀತ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಂಗಳೂರಿನ ಖ್ಯಾತ ಪತ್ರಕರ್ತರಾದಂತಹ ಗೌರಿ ಶಕಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಭಾಷಣವನ್ನ ಮಾಡಿದ್ರು. ನಮ್ಮ ಜೀನ್ಸ್ ಅಲ್ಲಿ ಬೆಳಿಗ್ಗೆ ನ್ಯೂಸ್ ಪೇಪರ್ ಓದ್ಬೇಕು, ಆಮೇಲೆ ಟಿವಿ ನೋಡ್ಬೇಕು, ನಮ್ಮ ಜೀನ್ಸ್ ಅಲ್ಲಿ ಸೇರ್ಕೊಂಡಿದೆ. ಆದ್ರೆ ನಿಮ್ಮ ಮಕ್ಕಳ ಜೀನ್ಸ್ ಅಲ್ಲಿ ಅದಿಲ್ಲ ಗೊತ್ತಾಗುತ್ತೆ. ನಿಮ್ಮ ಮಕ್ಕಳ ಜೀನ್ಸ್ ಅಲ್ಲಿ ಹೇಗೆ ಹಾಕಿದ್ರೆ ಮೊಬೈಲ್ ಫೋನ್ ಇದೆ, ಇಂಟರ್ನೆಟ್ ಇದೆ ಅಲ್ವಾ? ಅವ್ರು ಪೇಪರ್ ಓದಿದೆ, ನೀವು ಏ ನಾನು ಮೊಬೈಲ್ ಅಲ್ಲಿ ನೋಡಿದ್ದೀನಿ ಅಂತಾರೆ, ಟಿವಿ ನೋಡುವ ಅಂದ್ರೆ ಮೊಬೈಲ್ ಅಲ್ಲಿ ನೋಡಿದ್ದೀನಿ ಅಂತಾರೆ, ಓಡಿಟಿ ನಲ್ಲಿ ನೋಡಿದ ಸಿನಿಮಾ ಅಂತಾರೆ ಅಲ್ವಾ? ಸೊ ನಾವು ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರೆ ಭವಿಷ್ಯದ ಪೀಳಿಗೆ ತಿಳಿಯಬೇಕಲ್ಲ. ಸೊ ಆ ದೃಷ್ಟಿಯಿಂದ ಒಂದು ಕಾಲದಲ್ಲಿ ತುಂಬಾ ಚೆನ್ನಾಗಿ ಸರ್ವಿಸ್ ಕೊಟ್ಟಂತ ನೀವೆಲ್ಲ ಈಗ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅನ್ನೋ ಒಂದನ್ನು ಕೂಡ ನೀವು ಸೇರಿಸಿಕೊಂಡಿದ್ರು. ಅದರ ಅರ್ಥ ಏನಂದ್ರೆ ನೀವು ಅಪ್ಡೇಟ್ ಆಗ್ತಾ ಇದೆ ಅಂತ ಅರ್ಥ. ಆದ್ರೆ ಅದಷ್ಟೇ ಸಾಲುತ್ತಾ ಇನ್ನೊಂದು ಬೇಕು ಅಂತ ದಯವಿಟ್ಟು ಯೋಚನೆ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾವು ವೆಬ್ಸೈಟ್ ಇದೆ ನಮ್ಮ ಲಕ್ಕಿ ನ್ಯೂಸ್ ಅಂತ ಹೇಳಿ, ಕಸ್ಟಮರ್ ಕಿಂಗ್ ಅಂತ ನಾವು ಯಾವಾಗಲೂ ಅಂತೀವಲ್ವ. ಕಸ್ಟಮರ್ ಡಿಕ್ಟೇಟ್ ಅಂತ ನನ್ಗೆ ಏನ್ ಬೇಕು ಅಂದ್ರೆ ಕಸ್ಟಮರ್ ಡಿಕ್ಟೇಟ್ ಮಾಡ್ತಾನೆ, ನಾವು ಡಿಕ್ಟೇಟ್ ಮಾಡೋದಲ್ಲ, ನೀವು ಡಿಕ್ಟೇಟ್ ಮಾಡೋದಲ್ಲ. ನಾವು ಡಿಕ್ಟೇಟ್ ಒಂದು ಹಂತ ಇರುತ್ತೆ, ಆ ಟೈಮ್ ಅಲ್ಲಿ ಮಾತ್ರ ಮಾಡ್ಬೋದು, ಅದಾದ ತಕ್ಷಣ ಕಸ್ಟಮರ್ ಕಿಂಗ್ ಯಾವಾಗಲೂ. ಈಗ ಒಂದು ವೆಬ್ಸೈಟ್ ಹೋದ್ರೆ ಮುಂಚೆ ನ್ಯೂಸ್ ಪೇಪರ್ ಇರ್ತಿತ್ತು, ಓಕೆ, ಆಮೇಲೆ ಟಿವಿ ಬಂತು, ಆಮೇಲೆ ಪಾಡ್ಕಾಸ್ಟ್ ಅಂದ್ರೆ ಬರೀ ವಾಯ್ಸ್ ಬಂತು. ಈಗ ಏನಾಗಿದೆ ಅಂದ್ರೆ ಒಂದು ವೆಬ್ಸೈಟ್ ಹೋದ್ರೆ ಅಲ್ಲೇ ನಿಮಗೆ ಫಸ್ಟ್ ಅಕ್ಷರದಲ್ಲಿ ಕಾಣುತ್ತೆ ಸುದ್ದಿ. ಈಗ ಬರ್ತಾ ವಿಜಯ ಕರ್ನಾಟಕ ವೆಬ್ಸೈಟ್ ಅಂತ ಹೋಗಿ, ಅಕ್ಷರದಲ್ಲಿ ಕಾಣುತ್ತೆ, ಅದ್ರ ಕೆಳಗಡೆ ವಿಡಿಯೋ ಇರುತ್ತೆ, ಓಕೆ, ಅದ್ರ ಕೆಳಗಡೆ ನಿಮಗೆ ಅವರ ಟಿವಿ ಯೂಟ್ಯೂಬ್ ಚಾನಲ್ ಲಿಂಕ್ ಇರುತ್ತೆ, ಅದ್ರ ಕೆಳಗಡೆ ಬರೀ ವಾಯ್ಸ್ ಇರುತ್ತೆ. ಸೊ ನಿಮಗೇನು ಬೇಕು ಓದೋರಿಗೆ, ಓದ್ತೀರಾ ನೀವು, ಓದಿ. ನೀವು ಟಿವಿ ಆಡಿಯೋ ಕೇಳಕ್ಕೆ ಇಷ್ಟಪಡ್ತಾರೆ, ಆಡಿಯೋ ಕೇಳಿ, ವಿಡಿಯೋ ನೋಡಕ್ಕೆ ಇಷ್ಟಪಡ್ತೀರಾ, ನೀವು ವಿಡಿಯೋ ನೋಡಿ. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮೀಣ ಸಂಘಟನಾ ಕಾರ್ಯದರ್ಶಿ ರಾಮಕೃಷ್ಣಪ್ಪ ಕೆಸಿ, ಹಾತ್ವೇ ಡಿಜಿಟಲ್ ಲಿಮಿಟೆಡ್ನ ಮಂಜುನಾಥ್, ಯು ಡಿಜಿಟಲ್ ಪ್ರೈವೇಟ್ ಲಿಮಿಟೆಡ್ನ ಮಂಜುನಾಥ್, ಕಾಸರಗೋಡಿನ ಶ್ರದ್ಧಾ ಕಮ್ಯುನಿಕೇಷನ್ ಪ್ರಶಾಂತ್ ಪಟ್ಟಾಜಿ, ಗೌರವಾಧ್ಯಕ್ಷರಾದ ಸುರೇಶ್ ಅಗ್ರಹಾರ, ಅಧ್ಯಕ್ಷರಾದ ಬಿಎನ್ ಮಂಜುನಾಥ್, ಉಪಾಧ್ಯಕ್ಷ ಸತೀಶ್ ಬಿಲ್ಲೆಮನಿ ಹಾಗೂ ತುಮಕೂರು ಜಿಲ್ಲಾ ಕೇಬಲ್ ಟಿವಿ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ನ ಸದಸ್ಯರು ಹಾಜರಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ರಮ್ಯಾ, ಅಮೋಘ್ ಟಿವಿ, ತುಮಕೂರು. ತುಮಕೂರು ಶೆಟ್ಟಿಯಳ್ಳಿ ಗೇಟ್ ಬಳಿ ಇರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ 353ನೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಧ್ಯ ಆರಾಧನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಧ್ಯ ಆರಾಧನಾ ಕಾರ್ಯಕ್ರಮ ಪ್ರಯುಕ್ತ 353 ಲೀಟರ್ ಹಾಲಿನಿಂದ ರಾಯರ ಬೃಂದಾವನಕ್ಕೆ ಪರಮಪೂಜ್ಯ ಶ್ರೀ ಭೀಮನಕಟ್ಟೆ ಮಠಾಧೀಶರಾದ ಶ್ರೀ ರಘುವರೇಂದ್ರ ತೀರ್ಥ ಶ್ರೀ ಪಾದಂಗಳವರು ಅಭಿಷೇಕವನ್ನು ನೆರವೇರಿಸಿಕೊಟ್ರು. ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಮುಂಜಾನೆಯಿಂದಲೇ ಭಕ್ತಾದಿಗಳು ಆಗಮಿಸಿ ದರ್ಶನವನ್ನು ಪಡೆದು ಸ್ವಾಮಿ ಕೃಪೆಗೆ ಪಾತ್ರರಾದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಕೋಲ್ಕತ್ತಾದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ನಡೆಸಲಾಗಿರುವ ಅತ್ಯಾಚಾರ ಪ್ರಕರಣವನ್ನ ಖಂಡಿಸಿ ತುಮಕೂರು ಟೌನ್ ಹಾಲ್ ಸರ್ಕಲ್ನಲ್ಲಿ ತುಮಕೂರಿನ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಮಾತನಾಡಿ, ದೇಶಾದ್ಯಂತ ಹೆಸರುವಾಸಿಯಾಗಿರುವ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಿರುವ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಖಂಡನೀಯವಾದದ್ದು, ಮಾನವ ಸಮಾಜ ತಲೆ ತಗ್ಗಿಸುವಂತಾಗಿದೆ, ವೈದ್ಯಕೀಯ ಸೇವೆ ಎಲ್ಲರಿಗೂ ಅತ್ಯಗತ್ಯವಾಗಿದ್ದು ಇಂತಹ ವೈದ್ಯರನ್ನ ನಾವು ಗೌರವಿಸಬೇಕಾಗಿದೆ, ಸಮಾಜದಲ್ಲಿ ವೈದ್ಯರಿಗೆ ರಕ್ಷಣೆ ಮತ್ತು ಗೌರವ ಸಿಗುವಂತಾಗಬೇಕು, ಹಾಗಾಗಿ ಸರ್ಕಾರ ಯಾವುದೇ ತಾರತಮ್ಯ ಇಲ್ಲದೆ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಅಂತವರ ಮೇಲೆ ಈ ಅತ್ಯಾಚಾರಗಳು ನಡೆದ್ರೆ ದೇಶದ ಸ್ಥಿತಿ ಅಧೋಗತಿಗೆ ಹೋಗ್ತದೆ. ಇವರೆಲ್ಲ ಈಗ ಕಾಲೇಜಿನ ವೈದ್ಯರ ಹೊರಟಿರುವಂತಹ ವಿದ್ಯಾರ್ಥಿಗಳು, ಇವರಲ್ಲೆಲ್ಲ ಆತಂಕ ಬಂದಿದೆ. ಏನು ಒಂದು ವರ್ಷ ರೆಸಿಡೆಂಟ್ ಡಾಕ್ಟರಾಗಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾರೆ,
ಅವ್ರ ಮೇಲೆ ಅತ್ಯಾಚಾರ ನಡೆದ್ರೆ ಮುಂದೆ ಜನಗಳು ಕಾಯಿಲೆಯಿಂದ ಸಾಯುವಾಗ ಇದೇ ಡಾಕ್ಟರ್ಗಳು ಬಂದು ಅವರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಾಗ್ತದೆ. ಇದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ. ಇದರಲ್ಲಿ ರಾಜಕಾರಣ ಸಲ್ಲದು. ಯಾರೇ ತಪ್ಪು ಮಾಡಿರಲಿ ಅಂಥವ್ರಿಗೆ ಜೀವಾವಧಿ ಶಿಕ್ಷೆ ಅಲ್ಲ, ಅವರಿಗೆ ಗಲ್ಲಿಗೇರಿಸಬೇಕು ಅಂತ ನಾನು ಈ ಮೂಲಕ ಸರ್ಕಾರಗಳಲ್ಲಿ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ನಾನು ವಿನಂತಿ ಮಾಡಿಕೊಳ್ತೇನೆ. ಇದರಲ್ಲಿ ರಾಜಕಾರಣ ಬೇಡ, ಎಲ್ಲರಿಗೂ ಆರೋಗ್ಯ ಬೇಕು. ಯಾವುದೇ ಪಕ್ಷದವರು ಆದರೂ ಕೂಡ ಎಲ್ಲರಿಗೂ ಕೂಡ ಆರೋಗ್ಯ ಬಾಗಬೇಕು. ಈ ವೈದ್ಯರುಗಳು ಕೆಲಸ ಮಾಡೋದನ್ನು ಬಿಟ್ಟರೆ ಜನ ಬೀದಿಯಲ್ಲೆಲ್ಲ ಸಾಯೋಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಎಲ್ಲವನ್ನು ಕೂಡ ಬಿಟ್ಟು ಏನೀ ಅನುಮಾನಾಸ್ಪದ ಸಾವಿದೆ, ಒಬ್ಬನೇ ಒಬ್ಬ ರೇಪ್ ಮಾಡ್ದ ಅಂತ ಹೇಳ್ತಾರೆ. ಆದರೆ ಬರುತ್ತಿರುವ ವರದಿಗಳ ಪ್ರಕಾರ ವಿವಿಧ ಥರದ ಈ ಪ್ರಕರಣ ತಿರುಗು ಪಡ್ಕೊಳ್ತಾ ಇದೆ. ಇದನ್ನು ಆದಷ್ಟು ಶೀಘ್ರವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರು ಯಾರೇ ಆಗಿರ್ಬೋದು, ಎಷ್ಟೇ ಪ್ರಭಾವಶಾಲಿ ಆಗಿರ್ಬೋದು, ಅಂಥವ್ರಿಗೆ ಶಿಕ್ಷೆ ಕೊಡುವಂಥ ಜವಾಬ್ದಾರಿ ಸರ್ಕಾರಗಳ ಮೇಲಿದೆ. ಆದ್ದರಿಂದ ನಾನು ಸರ್ಕಾರಗಳಿಗೆ ಒತ್ತಾಯಿಸುತ್ತೇನೆ. ಕ್ಯಾಮರಾಮನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಮೂಡ ವಿಚಾರದಲ್ಲಿ ಖಾಸಗಿ ಸುಳ್ಳು ದೂರನ್ನ ಆಧರಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆ ನಡೆಸಲು ರಾಜ್ಯಪಾಲರು ಅನುಮತಿ ನೀಡಿರುವುದು ಸಂವಿಧಾನ ವಿರುದ್ಧವಾಗಿದೆ ಅಂತ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ನಡೆದುಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಜನ 136 ಸೀಟುಗಳು ಕೊಟ್ಟು ಸ್ಥಿರ ಸರ್ಕಾರವನ್ನು ರಚಿಸಿದ್ದಾರೆ. ಸರ್ಕಾರವನ್ನು ಅಸ್ಥಿರಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೂಲಕ ಪ್ರಯತ್ನ ಮಾಡ್ತಾ ಇರುವುದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ನಾಯಕರಿಗೆ ಶೋಭೆ ತರುವುದಿಲ್ಲ. ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪಿಚುಕ್ಕೆ ಇಲ್ಲದ ಕಾರಣ ರಾಜಕಾರಣ ಮಾಡಿರುವಂತಹ ನಾಯಕರು. ಇಂತಹ ನಾಯಕರ ವಿರುದ್ಧ ಸುಳ್ಳು ಆರೋಪಗಳು ನಾವು ಸಹಿಸುವುದಿಲ್ಲ. ದೂರುದಾರರನ್ನು ರಾಜಭವನಕ್ಕೆ ಕರೆದು ರಾಜಾತಿಥ್ಯ ನೀಡಲಾಗಿದೆ. ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆಗೆ ತಡೆಯಾಜ್ಞೆ ನೀಡಿದ್ದು ಕಾನೂನಿನಲ್ಲಿ ಮೊದಲ ಹಂತದ ಜಯ ಸಿಕ್ಕಿದೆ ಅಂತ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಮುಖಂಡ ಪುಟ್ಟಾಂಜಿನಪ್ಪ ಗುಡುಗಿದ್ರು. ನೆನ್ನೆ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ವಿ, ಇವತ್ತು ತಾಲೂಕು ಮಟ್ಟದಲ್ಲಿ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿಂದಲೂ ಸಹ ಇವತ್ತು ನಗರದ ಪ್ರಮುಖ ಬೀದಿ ಏನು ಮುಖ್ಯ ರಸ್ತೆಯಲ್ಲಿ ನಾವು ಕಾಲ್ನಡಿಗೆ ಮೂಲಕ ಎಲ್ಲ ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕರ ಸಹಕಾರದಿಂದ ತಾಲೂಕು ಕಚೇರಿಗೆ ಬಂದು ಮಾನ್ಯ ರಾಷ್ಟ್ರಪತಿಗಳ ಗಮನಕ್ಕೆ ನಮ್ಮ ಮನವಿ ಪತ್ರನ ತಹಸೀಲ್ದಾರ್ ಅವರ ಮುಖ್ಯನ ಮುಟ್ಟಿಸಬೇಕು ಅಂತೇಳಿ ಅವ್ರಿಗೆ ಮನವಿ ಮಾಡ್ಕೊಂಡು ಅವ್ರಿಗೆ ಅರ್ಜಿ ಕೊಡುವಂಥ ಕೆಲಸ ನಾವು ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದವು, ಇಂದು ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸಲು ತಾಕೀತು ಮಾಡಿದರು. ಅದರಂತೆ ನಾವು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದ್ರಿಂದ ಮಂಗಳವಾರ ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ನಿನ್ನೆ ಮಾಡಿರುವ ಪ್ರತಿಭಟನೆಗೆ ಸ್ವಾಗತಾರ್ಹ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಳೀಯ ನಾಯಕರ ನಡುವೆ ಯಾವುದೇ ಭಿನ್ನಮತ ಇಲ್ಲವೆಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸುಬ್ರಹ್ಮಣಿ, ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ, ಗುಡಿಹಳ್ಳಿ ಚಂದ್ರು, ಹಿತ್ತಲಹಳ್ಳಿ ಸುರೇಶ್ ಹಾಗೂ ಇತರೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇತ್ತೀಚೆಗೆ ನಕಲಿ ಪೊಲೀಸರ ಹಾವಳಿ ಹೆಚ್ಚಾಗಿದ್ದು ಕೋಲಾರದಲ್ಲಿ ಸಿಸಿಬಿ ಪೊಲೀಸರ ಹೆಸರಲ್ಲಿ ವ್ಯಾಪಾರಿಯೊಬ್ಬರನ್ನ ವಿಚಾರಣೆಗೆ ಅಂತ ಕರೆದೊಯ್ದಿದ್ದ ನಕಲಿ ಪೊಲೀಸರು ಆತನನ್ನ ಕಿಡ್ನಾಪ್ ಮಾಡಿದ್ರು. ಅಸಲಿ ಪೊಲೀಸರ ಎಂಟ್ರಿ ನಂತರ ನಕಲಿ ಡಿವೈಎಸ್ಪಿ ಟೀಮ್ ಅಂದರಾಗಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ಉದ್ಯಮಿ ನಾಗರಾಜ್ ಅವರನ್ನ ಸಿನಿಮೆಯ ರೀತಿಯಲ್ಲಿ ನಕಲಿ ವೇಷಧಾರಿ ಪೊಲೀಸರು ಅಪಹರಣ ಮಾಡಿ ಹಣ ದೋಚಿದ್ದಾರೆ. ಹೋಲ್ಸೇಲ್ ಡೀಲರ್ ವ್ಯಾಪಾರಿ ನಾಗರಾಜ್ ಆಗಸ್ಟ್ 9 ಮನೆಯಿಂದ ಹೊರಬಂದು ವ್ಯವಹಾರದ 72,000 ಹಣವನ್ನು ಸಂಗ್ರಹಿಸಿಕೊಂಡು ಮುಳಬಾಗಿಲು ನಗರದ ಕೆಆರ್ಕೆ ಬಾರ್ ಬಳಿ ಬಂದಾಗ ಎನ್ನುವ ಕಾರ್ನಲ್ಲಿ ಬಂದಂತಹ 4 ವ್ಯಕ್ತಿಗಳು ಸಿಸಿಬಿ ಡಿವೈಎಸ್ಪಿ ಸಾಹೇಬರು ಕರೀತಾ ಇದ್ದಾರೆ ಬಾ ಅಂತ ಕಾರಿನ ಬಳಿ ಕರೆದುಕೊಂಡು ಬಂದು ಕಿಡ್ನಾಪ್ ಮಾಡಿದ್ದಾರೆ. ನಂತರ ಲಾಠಿಯಲ್ಲಿ ಹೊಡೆದು ಬೆದರಿಸಿದ್ದಾರೆ. ಜೊತೆಗೆ ನಾಗರಾಜ್ ಪತ್ನಿಗೆ ದೂರವಾಣಿ ಕರೆಯನ್ನ ಮಾಡಿ ಹಣವನ್ನ ತರುವಂತೆ ಒತ್ತಡ ಹಾಕಿದ್ರು. ಇದರಿಂದ ನಾಗರಾಜ್ ಅನುಮಾನಗೊಂಡು ಇವರು ಪೊಲೀಸರು ಅಲ್ಲ ಅಂತ ತಿಳಿದು ತಮ್ಮ ಬಳಿ ಯಾವುದೇ ಹಣವಿಲ್ಲ, ಯಾವ ಕೇಸ್ ಬೇಕಾದರೂ ಹಾಕಿ ಅಂದಾಗ ಕಿಡ್ನಾಪರ್ಸ್ ಮದನಪಲ್ಲಿ ಚಿಂತಾಮಣಿಯನ್ನ ಸುತ್ತಾಡಿಸಿ ನಂತರ ನಾಗರಾಜ್ ಬಳಿಯಿದ್ದ 72,000 ಹಣವನ್ನ ಕಿತ್ಕೊಂಡು ಚಿಂತಾಮಣಿಯ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ. ಸಾಬ್ರು ಕರೀತಾ ಇದಾರೆ ಪೊಲೀಸರು, ಬಂದು ಮಾತಾಡಿ ಅಂದರು. ಏನು ಸರ್ ನಮ್ದು ಏನು ಇಲ್ಲ ಮಾತಾಡೋಕ್ಕೆ, ಗಾಡಿ ಕಿದಿ ತಿದ್ಕೊಂಡು ಹೋಗಿ ಸರಿ ಏನೋ ಕರೀತಾ ಇದಾರೆ ನೀವು ಮರ್ಯಾದಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡಿದ್ದ ತಕ್ಷಣ ಒಳಗಡೆ ತೊಳೆದಂಗಾಯ್ತು. ಒಳಗಡೆ ಕುಳಿತ್ಕೊಂಡು ಬಾಲ್ ಹಾಕ್ಕೊಂಡು ಮುಂದ್ಗಡೆ ರೂರಲ್ ಸ್ಟೇಷನ್ ಹತ್ರ ಏನೋ ಕರ್ಕೊಂಡು ಹೋಗ್ತಾರೆ ನಾವು ಅಂದ್ಕೊಂಡಿದ್ವಿ. ಅಲ್ಲಿಂದ ರೂರಲ್ ಸ್ಟೇಷನ್ ಏನು ಕರ್ಕೊಂಡು ಒಡ್ಡಳ್ಳಿ ಹತ್ರ ಪಾಸ್ ಆಗ್ತಾ ಇದ್ದಂಗೆ
ನೆಂಗ್ಲಿ ಹೋಗ್ತಾರನ್ನ ನೆಂಗ್ಲಿ ಅಲ್ಲಿ ಹೋಗಿಲ್ಲ, ಬೈರ್ಕೂರು ಅಲ್ಲಿ ಹೋದ್ರು. ಬೈರ್ಕೂರ ಮೇಲೆ ಹೋಗಿದ ತಕ್ಷಣ ಆಮೇಲೆ ಫೋನು ಎಲ್ಲ, ಏಯ್ ಫೋನ್ ಕೊಡೋ ಇಲ್ಲಿ, ಫೋನು ಅಮೌಂಟು ಆ ಜೋಬ್ಗಳಲ್ಲಿ ಅಮೌಂಟು ಎಲ್ಲ ಕಿತ್ಕೊಂಡು ಹಂಗೆ ಹೋಗ್ತಾ ಬೈರ್ಕೂರು ಹೋದ್ರು. ಬೈರ್ಕೂರ ಮೇಲೆ ಪುಂಗ್ನೂರು ಹೋಗಿಲ್ಲ, ಪುಂಗ್ನೂರ್ಗೆ ಈ ಕಡೆ ಕಟ್ಟೆ ಕೆಳಗಡೆ ಈ ಕಡೆ ಎಲ್ಲ ಹೋಗುತ್ತೆ ರಾಮಚಂದ್ರ ರೋಡು, ಪುಂಗ್ನೂರ್ ಅಟ್ಯಾಚ್ ಲಾಸ್ಟ್ನಲ್ಲಿ ಏನೋ ಅಟ್ಯಾಚ್ ಆಗುತ್ತೆ. ಹಂಗೆ ಹೋಗ್ತಾ ಹೋಗ್ತಾ ಸ್ಟಾರ್ಟ್ ಮಾಡಿದ್ರು, ಏ ನೀವು ಗಾಂಜಾ ಕೇಸ ನಿಮ್ದು. ನಾಗರಾಜ್ ಪತ್ನಿಗೆ ದೂರವಾಣಿ ಕರೆ ಮಾಡಿ ಹಣ ತೆಗೆದುಕೊಂಡು ಬರುವಂತೆ ತಿಳಿಸಿದಾಗ ಅನುಮಾನಗೊಂಡ ನಾಗರಾಜ್ ಪತ್ನಿ ಪ್ರಮೀಳಾ ಈ ಬಗ್ಗೆ ಪೊಲೀಸರಿಗೆ ದೂರನ್ನು ನೀಡಿದ್ದು, ಕೂಡಲೇ ಕಾರ್ಯಪ್ರವೃತ್ತರಾದ ಮುಳಬಾಗಿಲು ನಗರ ಠಾಣೆ ಪೊಲೀಸರು ನಕಲಿ ಪೊಲೀಸರ ಜಾಡನ್ನು ಹಿಡಿದು ಹೋದಾಗ ನಾಲ್ಕು ಜನ ಆರೋಪಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿರುವುದು ತಿಳಿದು ಬಂದಿದೆ. ಇನ್ನು ನಕಲಿ ಪೊಲೀಸ್ ವೇಷಧಾರಿಗಳಾದ ಬೆಂಗಳೂರಿನ ಡ್ಯಾನಿಯಲ್, ಮುಳಬಾಗಿಲು ತಾಲೂಕಿನ ಮಂಜುನಾಥ್, ಬಾಲಸುಬ್ರಹ್ಮಣ್ಯಂ ಮತ್ತು ಹರಿಬಾಬು ಎನ್ನುವರನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈ ಪ್ರಕರಣದಲ್ಲಿ ಮತ್ತಷ್ಟು ಜನ ಇರಬಹುದು ಎಂಬ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದು, ಪೊಲೀಸ್ ವೇಷವನ್ನು ಧರಿಸಿ ಸಾರ್ವಜನಿಕರನ್ನ ಎದುರಿಸಿರುವುದು ಆಘಾತಕಾರಿ ವಿಷಯವಾಗಿದೆ ಅಂತಾರೆ ಕೋಲಾರ ಎಸ್ಪಿ. ಆರ್ ಕೆ ಆರ್ ಬಾರ್ ಮುಂಭಾಗ ಒಂದು ಇನೋವಾ ಕಾರಲ್ಲಿ ಪೊಲೀಸ್ ಬೋರ್ಡ್ ಪ್ಲೇಟ್ ಹಾಕೊಂಡು ಒಬ್ಬ ಸಿಸಿಬಿ ಡಿವೈಎಸ್ಪಿ ಅಂತ ಪೊಲೀಸ್ ಸಮವಸ್ತ್ರವನ್ನ ತೊಟ್ಟು ಇಲ್ಲಿ ಯಾರು ನಾಗರಾಜ್ ಅಂತ ಇದ್ದಾರೆ ಅವನ್ನ ವಿಚಾರಣೆಗೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಅವನ್ನ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವನ್ನ ಎಲ್ಲ ಕಡೆ ಗಾಡಿಯಲ್ಲಿ ಸುತ್ತಾಡಿಸಿ ನಂತರ ಚಿಂತಾಮಣಿಯಲ್ಲಿ ಅವನಿಗೆ ಡ್ರಾಪ್ ಮಾಡಿಬಿಟ್ಟು ಅವನ್ನ ಅದೇ ಟೈಮಲ್ಲಿ ಅವರ ವೈಫ್ಗೆ ಅವನ ಫೋನಿಂದನೇ ಫೋನ್ ಮಾಡಿ ನೀವು ದುಡ್ಡು ತಗೊಂಡ್ಬಂದು, ನೀವು ದುಡ್ಡು ತಗೊಂಬಂದ್ರೆ ನಿಮ್ಮ ಗಂಡನ ಬಿಡ್ತೀವಿ ಅಂತ ಒಂದು ಅವ್ರಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಆವಾಗ ಅವ್ರ ವೈಫ್ ಅವರು ಅದೇ ಟೈಮ್ಗೆ ನಮ್ಮ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆಗಿದ್ದಾರೆ. ಅದು ಯಾವಾಗ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ, ಅವನ್ನ ಅಲ್ಲಿ ಇಳಿಸ್ಬಿಟ್ಟು ಅವ್ರು ಮುಂದೆ ಹೋಗಿದ್ದಾರೆ. ಇದಾದ ನಂತರ ನಮಗೆ ಇನ್ಫಾರ್ಮೇಶನ್ ಬಂದು ನಾವು ಇಮಿಡಿಯೇಟ್ ಆಗಿ ಅವನ್ನ ಟ್ರೇಸ್ ಮಾಡಿ ಈ ಯೂನಿಫಾರ್ಮ್ ಹಾಕೊಂಡಿರೋನ್ ಬಂದ್ಬಿಟ್ಟು ಡ್ಯಾನಿಯಲ್ ಎಸ್ಎಕ್ಸ್ ಅಂತ ಒಬ್ಬ ಆರೋಪಿಯನ್ನ ನಾವು ಬಂಧನ ಮಾಡಿದ್ದೀವಿ. ಇದರಲ್ಲಿ ಈ ತರ ಮಾಡಿರೋದು ಫಸ್ಟ್ ಟೈಮ್ ಇದೆ. ಡ್ಯಾನಿಯಲ್ ಎಸ್ಎಕ್ಸ್ ಅನ್ನೋ ಒಂದು ಬಿ ಕೋಟಾದಲ್ಲಿ, ಆಮೇಲೆ ಇನ್ನೊಂದು ಕೃಷ್ಣಗಿರಿ ಡಿಸ್ಟ್ರಿಕ್ಟಲ್ಲೂ ಒಂದು ಕೇಸ್ ಇದೆ, ಆಮೇಲೆ ನಮ್ಮಲ್ಲೂ ನಂಗ್ಲಿಯಲ್ಲಿ ಒಂದು 420 ಕೇಸ್ ಅಲ್ಲೂ ಕೂಡ ಅವನು ಇನ್ವಾಲ್ವ್ ಇದ್ದಾನೆ. 2021 ಕೇಸ್ ಅಲ್ಲಿ ಅವನು ಇನ್ವಾಲ್ವ್ ಇದ್ದಾನೆ ಅವನು. ಸೊ ಈ ಅವನು ಬಿಟ್ಟು ಬೇರೆಯವರೆಲ್ಲ ಹೊಸಬ್ರೇ ಇಲ್ಲ, ಯಾರು ಹಳೆಬ್ರು ಇಲ್ಲ, ಆಮೇಲೆ ಯಾರು ಲೋಕಲ್ ಇಲ್ಲ, ಎಲ್ಲರೂ ಅವನು ಯೂನಿಫಾರ್ಮ್ ಹಾಕೊಂಡು ನಾನು ಪೊಲೀಸ್ ಅಂತ ಹೇಳ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ದು ಒಂದು ವಿಚಿತ್ರವಾದ ಸಂಗತಿ ಅದು. ಅದನ್ನೇ ನಂಬಿಟ್ಟು ಇವನು ಯಾರು ವಿಕ್ಟಿಮ್ ಇದ್ದ ಅವನು ಗಾಡಿಯನ್ನು ಹತ್ಕೊಂಡು ಅವನ ಹತ್ರ ಇದ್ದಿದ್ದು 72,000 ಅವ್ರಿಗೆ ಕೊಟ್ಟುಬಿಟ್ಟು ನಂತರ ಅವನು ಒಟ್ಟಾರೆ ಸಾರ್ವಜನಿಕರಿಗೆ ರಕ್ಷಣೆ ನೀಡುವ ಪೊಲೀಸ್ ಇಲಾಖೆ ಮೇಲೆ ಜನರು ನಂಬಿಕೆಯನ್ನ ಇಟ್ಟಿದ್ದು, ಇದನ್ನೇ ದುರುಪಯೋಗ ಮಾಡಿಕೊಂಡು ನಕಲಿ ಪೊಲೀಸ್ ವೇಷ ಧರಿಸಿ ವ್ಯಾಪಾರಿ ಬಳಿ ಹಣ ಪೀಕಲು ಹೋಗಿ ನಕಲಿ ಪೊಲೀಸರು ಜೈಲು ಪಾಲಾಗಿದ್ದಾರೆ. ಹರ್ಷವರ್ಧನ್, ಅಮುಕ್ ಟಿವಿ, ಕೋಲಾರ. ಬೆಳಂಬೆಳಗ್ಗೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಗುಬ್ಬಿಪಟ್ಟಣದ ರೈಲ್ವೆ ಅಂಡರ್ಪಾಸ್ನಲ್ಲಿ ಕೆರೆಯಂತೆ ನೀರು ನಿಂತಿದ್ದು ವಾಹನಗಳು ಓಡಾಡದಂತಹ ದುಸ್ಥಿತಿ ನಿರ್ಮಾಣವಾಗಿತ್ತು. ಕೆಎಸ್ಆರ್ಟಿಸಿ ಬಸ್ಸೊಂದು ನೀರಿನಲ್ಲಿ ಸಿಲುಕಿ ಕೆಟ್ಟು ಹೋಗಿದ್ದು ಬಸ್ನಲ್ಲಿದ್ದ ಶಾಲಾ ಮಕ್ಕಳು ವಯೋವೃದ್ಧರು ಆತಂಕಕ್ಕೆ ಒಳಗಾಗಿದ್ದರು. ವಿಷಯವನ್ನು ತಿಳಿದ ಗುಬ್ಬಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡಲೇ ಬಸ್ಸಿನಲ್ಲಿದ್ದಂತಹ ಪ್ರಯಾಣಿಕರನ್ನ ಎತ್ಕೊಂಡು ದಡಕ್ಕೆ ತಲುಪಿಸಿದ್ರು. ನಗರದ ಡಿಗ್ರಿ ಕಾಲೇಜಿಗೆ ಹೋಗುವ ರಸ್ತೆಯಲ್ಲಿ ನದಿಯಂತೆ ನೀರು ಹರಿಯುತ್ತಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ ಕಡೆ ಗಮನ ಹರಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನ ಸಂಕಾಪುರ ಗ್ರಾಮದ ಶ್ರೀ ಗದ್ದುಗೆಯಪ್ಪ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ಅಭಿಷೇಕ, ಹೋಮ ಹಾಗೂ ಪಂಚಾಮೃತ ಅಭಿಷೇಕ, ವಿವಿಧ ಧಾರ್ಮಿಕ ಕಾರ್ಯಗಳು ಜರುಗಿದವು. ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದಂತಹ ಭಕ್ತರು ಸ್ವಾಮಿಯ ದರ್ಶನವನ್ನ ಪಡೆದರು. ಶ್ರೀ ಗದ್ದುಗೆಯಪ್ಪ ಸ್ವಾಮಿಯ ವೈಭವದ ಮೆರವಣಿಗೆ ಊರಿನ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ನಡೆಯಿತು. ಊರಿನ ಗ್ರಾಮಸ್ಥರಿಂದ ಆರತಿ ಸೇವೆ ಮಾಡಲಾಗಿತ್ತು. ಭಕ್ತಾದಿಗಳಿಗೆ ಮಹಾದಾಸೋಹವನ್ನ ಏರ್ಪಡಿಸಲಾಗಿತ್ತು. ಮೋಹನ್, ಎಮ್ಎನ್ ಕೋಟೆ, ಅಮೋಕ್ ಟಿವಿ, ಗುಬ್ಬಿ.
ದೇವನಹಳ್ಳಿ ಪಟ್ಟಣದ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಸಲುವಾಗಿ ಸೆಪ್ಟೆಂಬರ್ 13ರಿಂದ ಉದ್ಯೋಗ ಮೇಳ ಆರಂಭಿಸಲಾಗಿದೆ ಅಂತ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಶಿವಶಂಕರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಕೌಶಲ್ಯ ಮಿಷನ್ ವತಿಯಿಂದ ಸೆಪ್ಟೆಂಬರ್ 13ರಂದು ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿರುವ ಬಗ್ಗೆ ಜಿಲ್ಲಾಡಳಿತ ಭವನದ ನ್ಯಾಯಾಂಗ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವಶಂಕರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿ, ವಿದ್ಯಾಭ್ಯಾಸಕ್ಕನುಗುಣವಾಗಿ ದೇವನಹಳ್ಳಿ ತಾಲೂಕಿನ ಡಿಗ್ರಿ ಕಾಲೇಜು ಮೈದಾನದಲ್ಲಿ ಆಯೋಜಿಸಿರುವಂತಹ ಬೃಹತ್ ಉದ್ಯೋಗ ಮೇಳದಲ್ಲಿ 100ಕ್ಕೂ ಹೆಚ್ಚು ಕಂಪನಿಗಳು ಮತ್ತು 3,000ಕ್ಕೂ ಹೆಚ್ಚು ಮಂದಿ ಸೇರುವ ನಿರೀಕ್ಷೆ ಇದೆ. ತಕ್ಷಣದಿಂದಲೇ ಕ್ಯೂಆರ್ ಕೋಡ್ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿದೆ ಅಂತ ತಿಳಿಸಿದ್ರು. ಸೆಪ್ಟೆಂಬರ್ ಮಾಹೆಯ 13ನೇ ತಾರೀಕಿಗೆ ನಿಗದಿಪಡಿಸಿದ್ದೇವೆ. ಸೊ ಸ್ಥಳ ಬಂದು ಫಸ್ಟ್ ಗ್ರೇಡ್ ಕಾಲೇಜ್ ಅಥವಾ ಡಿಗ್ರಿ ಕಾಲೇಜ್ ದೇವನಹಳ್ಳಿಯ ಆವರಣದಲ್ಲಿ ನಾವು ಮಾಡಿದ್ದೇವೆ. ಅಲ್ಲಿ ಸಾಕಷ್ಟು ಸ್ಪೇಸ್ ಇದೆ ಮತ್ತೆ ಬರಲಿಕ್ಕೆ ಎಲ್ರಿಗೂ ಅನುಕೂಲ ಆಗ್ತದೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಡಿಗ್ರಿ ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡೋದು ಅಂದರೆ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನೋದನ್ನು ನಾವು ಮೊನ್ನೆ ಆಗಸ್ಟ್ 15ನೇ ತಾರೀಕು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಇದನ್ನು ಪೋಸ್ಟರ್ ಮತ್ತು ಲೋಗೋವನ್ನು ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದೇವೆ. ಈಗಾಗಲೇ ನಾವು ಈ ಪೋರ್ಟಲ್ನಲ್ಲಿ ಒಂದು ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೆ ನಾವು ಓಪನ್ ಮಾಡಿದ್ದೇವೆ. ಈಗ ನನ್ನ ಕ್ಯೂ ಆರ್ ಕೋಡ್ ಎಲ್ಲ ಇದೆ, ಮತ್ತೆ ನಾನು ತಮಗೆ ಇದನ್ನು ಕೊಡ್ತೇನೆ, ತಾವು ಕೂಡ ಎಲ್ಲ ಸ್ಕ್ಯಾನ್ ಮಾಡಿ ಕೂಡ ನೋಡ್ಬೋದು. ಸೊ ಅವರಿಗೆ ಲಿಂಕ್ ಕೂಡ ಕೊಟ್ಟಿದ್ದೇವೆ, ಅವರ ಸಿಸ್ಟಮಲ್ಲಿ ಕೂಡ ಮಾಡ್ಬೋದು ಅಥವಾ ಮೊಬೈಲ್ನಲ್ಲಿ ಕೂಡ ಜಸ್ಟ್ ಇದನ್ನು ಒಂದು ಕ್ಯೂ ಆರ್ ಕೋಡ್ ಇದೆ, ಇದನ್ನು ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಅಭ್ಯರ್ಥಿಗಳು, ಆಸಕ್ತ ಅಭ್ಯರ್ಥಿಗಳು, ಏನು ಉದ್ಯೋಗಾಕಾಂಕ್ಷಿಗಳು ಅಂತ ಹೇಳ್ತೀವಿ ಅವರುಗಳು, ಮತ್ತೆ ಉದ್ಯೋಗ ನೀಡುವಂಥವ್ರು ಎಂಪ್ಲಾಯರ್ಸ್ ಕೂಡ, ಸೊ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ನಾವು ಪ್ರೊವಿಷನ್ನ ಮಾಡಿದ್ದೇವೆ. ಸೊ ಅದ್ರ ಲಿಂಕನ್ನು ಇದು ಸ್ಕ್ಯಾನ್ ಮಾಡಿದ ತಕ್ಷಣ ಎರಡೂ ಓಪನ್ ಆಗ್ತದೆ, ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ನಮ್ಗೆ ಉದ್ಯೋಗ ಬೇಕು ಅಂತಂದ್ರೆ ನಾವು ಅಭ್ಯರ್ಥಿಗಳಾದ್ರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಕೆಲವೊಂದು ಡೀಟೇಲ್ಸ್ನ ಕೇಳುತ್ತೇವೆ, ತುಂಬ ಸಿಂಪಲ್ ಡೀಟೇಲ್ಸ್ನ ನಾವು ಕೇಳಿದ್ದೇವೆ. ಅವರ ಹೆಸರು, ಅವರ ವಿದ್ಯಾರ್ಹತೆ, ವಿಳಾಸ, ಹೀಗೆ ಅಂದರೆ ವಿದ್ಯಾರ್ಹತೆ ಮುಖ್ಯವಾಗಿ ಅಂದರೆ ವಾಟ್ ಟೈಪ್ ಆಫ್ ಜಾಬ್ ದೇ ಆರ್ ಲುಕಿಂಗ್ ಫಾರ್, ಇಂಥದ್ದು ಕೆಲವೊಂದು ಮಾಹಿತಿಗಳನ್ನು ನಾವು ಕ್ಯಾಪ್ಚರ್ ಮಾಡ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅನುರಾಧ, ಅಪರ ಜಿಲ್ಲಾಧಿಕಾರಿ ಅಮರೇಶ್, ಜಿಲ್ಲಾ ಕೌಶಲ್ಯ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಕುರ್ದೆ ಗ್ರಾಮದಲ್ಲಿರುವ ರಸ್ತೆ ಮಳೆ ನೀರಿನಿಂದ ಜಲಾವೃತವಾಗಿದ್ದು ಶಾಲೆಗೆ ತೆರಳಲು ಮಕ್ಕಳು ಪರದಾಡುವಂತಾಗಿದೆ. ಕಾಂಗ್ರೆಸ್ ಶಾಸಕ ರಾಜು ಕಾಗೆ ತವರೂರಲ್ಲೇ ಮೂಲಭೂತ ಸೌಕರ್ಯದ ಕೊರತೆ ಉಂಟಾಗಿದ್ದು ಉಗಾರಕುರ್ದ ಗ್ರಾಮದ ವಾಲ್ಮೀಕಿ ನಗರದಲ್ಲಿರುವ ರಸ್ತೆಯ ದುಸ್ಥಿತಿ ಹೇಳತೀರದಾಗಿದೆ. ಶಾಲೆಗೆ ತೆರಳುವ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಸಾಕಷ್ಟು ಸಲ ಮನವಿ ಮಾಡಿದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಪಂದಿಸದೆ ಕಂಡು ಕಾಣದಂತೆ ಕುಳಿತಿದ್ದಾರೆ. 800 ಕುಟುಂಬಗಳು ವಾಸಿಸುವ ಗ್ರಾಮದಲ್ಲಿ ರಸ್ತೆಯ ಭಾಗ್ಯವಿಲ್ಲದಿರುವುದು ತೀರಾ ಅಮಾನವೀಯವಾಗಿದ್ದು ರಸ್ತೆ ಸರಿಪಡಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕುರುದ ಗ್ರಾಮದ 18 ವಾರ್ಡದಲ್ಲಿ ಮುಖ್ಯ ರಸ್ತೆ ಮಂಗಸೂಳಿಯಿಂದ ವಾಲ್ಮೀಕಿ ನಗರವರೆಗೆ 2 ಕಿಲೋಮೀಟರ್ ರಸ್ತೆ ಇರುತ್ತದೆ. ಪುರಸಭೆಗೆ 2-3 ಸಲ ಅರ್ಜಿಯನ್ನು ಕೊಟ್ಟರು, ಮತ್ತು ಶಾಸಕರಿಗೂ ರಾಜೀನಾಮೆ ಕಾಗೆಯವರಿಗೆ 2 ಸಲ ಅರ್ಜಿ ಕೊಟ್ಟರು, ಸಕಡೆ ಏನು ರಸ್ತೆಯನ್ನು ಮಾಡುತ್ತಿಲ್ಲ. ಪುರಸಭೆಯವರು ಮಾಡುತ್ತಿಲ್ಲ, ರಾಜಕೀಯವರು ಮಾಡುತ್ತಿಲ್ಲ. ಮತ್ತು ದಯವಿಟ್ಟು ನಿನ್ನೆ ಮಳೆ ಹೆಚ್ಚು ಆಗೋದ್ರಿಂದ ನಿನ್ನೆ 3-4 ಫೂಟ್ ನೀರು ಬಂದಿತ್ತು. ಆದ ಕಾರಣ ದಯವಿಟ್ಟು 7 ಗಂಟೆಗೆ ಒಂದು ಬೈಕ್ ಸವಾರನು ಗಾಡಿ ಬಿದ್ದು ಅವನು ಗಾಡಿ ಕೊಚ್ಕೊಂಡು ಹೋಯಿತು, ಮತ್ತು ಗಾಡಿ ಪ್ರಾಣಾಪದಿಂದ ಅವನು ಪಾರಾಗಿ ಬಂದ. ಮತ್ತು ದಯವಿಟ್ಟು ಈ ರಸ್ತೆಯನ್ನು ಮಾಡಬೇಕು, ಇಲ್ಲದಿದ್ದರೆ ಪುರಸಭೆ ಮತ್ತು ಶಾಸಕರಿಗೆ ಮುತ್ತಿಗೆ ಹಾಕುವ ಒಂದೆರಡು. ಉದಯ್ ಮಾಖಾಣಿ, ಅಮೋಕ್ ಟಿವಿ, ಚಿಕ್ಕೋಡಿ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.